ತೆರಿಗೆದಾರರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಲಿಂಕ್ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ತೆರಿಗೆದಾರರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಈ ಮೂಲಕ ಕೇಂದ್ರ ಸರ್ಕಾರ. ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಲಿಂಕ್ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಜೂನ್ 30ರವರೆಗೆ ಅವಧಿಯನ್ನ ವಿಸ್ತರಿಸಿದೆ ಆದಾಯ ತೆರಿಗೆ ಇಲಾಖೆ. 5ನೇ ಬಾರಿಗೆ ಅವಧಿಯನ್ನ ವಿಸ್ತರಿಸಿದೆ ಸಿಬಿಡಿಟಿ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ. ಜೂನ್ 30ರವರೆಗೆ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಈ ಮೊದಲು ಮಾರ್ಚ್ 31ಕ್ಕೆ ಡೆಡ್ಲೈನ್ ಅನ್ನ ಕೇಂದ್ರ ಸರ್ಕಾರ ನೀಡಿತ್ತು. ಇದೀಗ ಆಧಾರ್ ಲಿಂಕ್ ಅವಧಿಯನ್ನ ಜೂನ್ 30ರವರೆಗೆ ವಿಸ್ತರಣೆ ಮಾಡಿದೆ. ಇದು ಜನರಿಗೆ ಒಂದು ನಿರಾಳ ಅಂತ ಹೇಳ್ಬೋದು. ಅಂದ್ರೆ ಇನ್ನೊಂದಷ್ಟು ದಿನ, ಯಾಕಂದ್ರೆ ಈಗ ಕಳೆದ 2 ದಿನಗಳಿಂದ ಬಹಳ ಚರ್ಚೆಯಲ್ಲಿತ್ತು, ಜೊತೆಗೆ ಗೊಂದಲವನ್ನ ಉಂಟು ಮಾಡಲಾಗಿತ್ತು. ಈ ಆಧಾರ್ ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಲಿಂಕ್ ಏನಿದು ಅನ್ನುವಂಥದ್ದು ಬಹಳ ಗೊಂದಲದಲ್ಲಿ ಇದ್ದಂತಹ ವಿಚಾರ. ಈ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಲಿಂಕ್ ಮಾಡುವಂತಹ ಸುತ್ತೋಲೆ ಇದು ಇಂದು ನಿನ್ನೆದಲ್ಲ, ಸುಮಾರು 5-6 ವರ್ಷಗಳ ಹಿಂದಿದ್ದು. ಅಂದರೆ 2017ರಲ್ಲಿ ಈ ಸುತ್ತೋಲೆಯನ್ನು ಹೊರಡಿಸಲಾಗಿತ್ತು. ಈ ಸುತ್ತೋಲೆ ಹೊರಡಿಸುವಾಗ 2022 ಮಾರ್ಚ್ 31ರ ಒಳಗೆ ಲಿಂಕ್ ಮಾಡಿಸುವುದು ಕಡ್ಡಾಯ ಅಂತ ಉಲ್ಲೇಖ ಕೂಡ ಮಾಡಲಾಗಿತ್ತು. ಅದ ನಂತರ ಜೂನ್ 2022ರವರೆಗೆ ಅದನ್ನು ವಿಸ್ತರಣೆ ಮಾಡಿ ಆದೇಶವನ್ನು ನೀಡಲಾಯಿತು. ಅದಕ್ಕೆ 500 ರೂಪಾಯಿ ದಂಡವನ್ನು ಕಟ್ಟಬೇಕಾಗಿತ್ತು. ಆ ನಂತರ ಜೂನ್ 2022ರ ನಂತರ ಮತ್ತೆ ಅವಧಿಯನ್ನು ವಿಸ್ತರಣೆ ಮಾಡಲಾಯಿತು, ದಂಡವನ್ನು ಕೂಡ ದುಪ್ಪಟ್ಟು ಮಾಡಲಾಯಿತು. ಅಂದರೆ ಮಾರ್ಚ್ 31ರ ಒಳಗೆ 1,000 ರೂಪಾಯಿ ದಂಡ ಕೊಡಬೇಕು ಅನ್ನುವಂತಹ ಸುತ್ತೋಲೆಯನ್ನು ಹೊರಡಿಸಲಾಯಿತು. ಆದರೆ ಆ ನಂತರದಲ್ಲಿ ಕಳೆದ 2 ದಿನಗಳಿಂದ 10,000 ರೂಪಾಯಿ ದಂಡವನ್ನು ಕಟ್ಟಬೇಕಾ, 1,000 ಬದಲಾಗಿ 10,000 ರೂಪಾಯಿ ದಂಡ ಅನ್ನುವಂತಹ ಚರ್ಚೆಗಳು, ಮಾತುಗಳು, ಗೊಂದಲಗಳು ಎಲ್ಲ ಕೂಡ ಮೂಡ್ತು. ಅದಕ್ಕೂ ಕೂಡ ಅಂದರೆ ಆ ರೀತಿ ಗೊಂದಲ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೀವಿ. ಅದು ಏನಾದರೂ ಅನಧಿಕೃತ ಹಣಕಾಸು ವಹಿವಾಟು ನಡೆಸಿದ ಆಧಾರದಲ್ಲಿ ಮಾತ್ರ ವಿಧಿಸಲಾಗುವಂತಹ ದಂಡದ ಮೊತ್ತ ಈ 10,000 ರೂಪಾಯಿಯ ದಂಡದ ಮೊತ್ತ. ಆದರೆ ಈಗ 10,000 ರೂಪಾಯಿ ಗೊಂದಲ ಇಲ್ಲ, ಕೇವಲ 1,000 ರೂಪಾಯಿದಲ್ಲೇ ಆಗುತ್ತೆ. ಯಾಕಂತಂದರೆ ಜೂನ್ 30ರವರೆಗೂ ಕೂಡ ಈಗ ಅವಧಿಯನ್ನು ವಿಸ್ತರಣೆ ಮಾಡಲಾಗಿರುವಂಥದ್ದು. ಹಾಗಾಗಿ ಇನ್ನೂ 3 ತಿಂಗಳ ಕಾಲಾವಕಾಶ ಇದೆ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಲಿಂಕ್ ಏನು ಮಾಡಿಸೋದಕ್ಕೆ. ಅವಧಿಯನ್ನು ಇನ್ನೂ 3 ತಿಂಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. ಒಂದು ವೇಳೆ ಈ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಲಿಂಕ್ ಮಾಡದೇ ಇದ್ರೆ ಏನಾಗುತ್ತೆ, ಏನ್ ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂತಹ ಗೊಂದಲ, ಪ್ರಶ್ನೆಗಳು ಎಲ್ಲ ಕೂಡ ಜನರಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಒಂದು ವೇಳೆ ನೀವು ಈ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ ಮಾಡದೇ ಇದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ಅನ್ನುವಂತಹ ವಿಚಾರ ಕೂಡ ಗೊತ್ತಿರಬೇಕಾಗತ್ತೆ. ಇನ್ನು ಈ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ತೆರಿಗೆ ತಜ್ಞರಾದಂತಹ ನಿತಿನ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಕಳೆದ 2 ದಿನಗಳಿಂದ ಬಹಳ ಚರ್ಚೆಯಲ್ಲಿದೆ, ಜೊತೆಗೆ ತುಂಬಾ ಜನಕ್ಕೆ ಗೊಂದಲ ಇದೆ. ಏನಪ್ಪ ಇದು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಲಿಂಕ್ ಅನ್ನುವಂಥ ವಿಚಾರ, ವಾಸ್ತವ ಏನು, ಜೊತೆಗೆ ಈ ಆಧಾರ್ ಪ್ಯಾನ್ ಲಿಂಕ್ ಮಾಡದೇ ಇದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಮಾಡೋದಾದ್ರೆ ಸರ್. ಏನಂದ್ರೆ ಪ್ಯಾನ್ ಕಾರ್ಡು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇಶ್ಯೂ ಆಗಿರ್ತಕ್ಕಂತಹ ಒಂದು ಐಡೆಂಟಿಫಿಕೇಶನ್ ನಂಬರ್. ಅದೇ ತರ ಪ್ರತಿಯೊಬ್ಬ ಸಿಟಿಸನ್ಗಳು ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ಆಧಾರ್ ಕಾರ್ಡ್, ಆಧಾರ್ ನಂಬರ್ ಅನ್ನ ಆಧಾರ್ ಕಾರ್ಡ್ ನ ಮೂಲಕ ಪ್ರತಿಯೊಬ್ಬ ಸಿಟಿಸನ್ಗೂ ಒಂದು ಯುನಿಕ್ ನಂಬರ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಗವರ್ನಮೆಂಟ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ಏನಾಗ್ತಾ ಇದೆ ಅಂತಂದ್ರೆ ಬೋತ್ ದ ನಂಬರ್ಸ್ ಆರ್ ಡಿಫರೆಂಟ್. ಅಂದ್ರೆ ಮೊದ್ಲೇನಾದ್ರೂ ಗೊತ್ತಿದ್ರೆ ಒಂದೇ ನಂಬರ್ನ ಎಲ್ಲಾರ್ಗೂ ಕೊಡ್ತಿದ್ರು ಏನೋ, ಆಧಾರ್ ನಂಬರ್ ಒಂದು ಯುನಿಕ್ ನಂಬರ್, ಅದೇ ನಂಬರ್ನ ಪ್ಯಾನ್ ಲಿಂಕ್ ಮಾಡಿ ಕೊಟ್ಟಿರ್ತಿದ್ರು ಏನೋ ಗೊತ್ತಿಲ್ಲ. ಎರಡು ಡಿಫ್ರೆಂಟ್ ಸಿನಾರಿಯೋ ನಲ್ಲಿ ಆಗಿರೋದ್ರಿಂದ, ಡಿಫ್ರೆಂಟ್ ಟೈಮ್ ನಲ್ಲಿ ಆಗಿರೋದ್ರಿಂದ ಮೋಸ್ಟ್ಲಿ ಏನ್ ಮಾಡಿದ್ದಾರೆ, ಎರಡನ್ನು ಲಿಂಕ್ ಮಾಡಬೇಕು ಅಂತಕ್ಕಂತ ಉದ್ದೇಶ ವೆರಿ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ, ನಂದು ಒಂದು ಪ್ಯಾನ್ ನಂಬರ್ ಇದೆ, ಅದೇ ತರ ನಂದು ಒಂದು ಆಧಾರ್ ನಂಬರ್ ಇದೆ, ಎರಡೂ ಡಿಫ್ರೆಂಟ್ ನಂಬರ್ ಗಳು. ಅಂದ್ರೆ ಆಲ್ಫಾ ನ್ಯೂಮರಿಕ್ ಇರ್ಬೋದು ಅಥವಾ ನ್ಯೂಮರಿಕ್ ನಂಬರ್ ಇರ್ಬೋದು, ಎರಡು ನಿಮ್ ನಂಬರ್ ಡಿಫ್ರೆಂಟ್ ಇದೆ, ಎರಡೂ ಲಿಂಕ್ ಆದ್ರೆ ಓನ್ಲಿ ಒನ್ ನಂಬರ್ ಐಡೆಂಟಿಫೈ ಆಗುತ್ತೆ. ಲಿಂಕ್ ಆದ್ರೆ
ಓಕೆ, ಅದು ಫ್ಯಾಂಟಾಸ್ಟಿಕ್ ಇನಿಷಿಯೇಟಿವ್ ಗವರ್ಮೆಂಟ್. ಟೂ ಡಿಫರೆಂಟ್ ನಂಬರ್ಸ್, ಟೂ ಡಿಫರೆಂಟ್ ಇನ್ಫಾರ್ಮೇಶನ್. ಈಗ ಏನು ಅಂದ್ರೆ ಆಧಾರ್ ಪ್ಯಾನ್ ಎರಡು ಲಿಂಕ್ ಹಾಕಿದ್ರೆ, ಸಿಂಪಲ್ ಎಕ್ಸಾಂಪಲ್ ಏನಾಗ್ತಾ ಇದೆ, ಈಗ ಪ್ರಾಪರ್ಟಿನಲ್ಲಿ ಪ್ಯಾನ್ ನಂಬರ್ ಲಿಂಕ್ ಆಗಿದೆ ಕೆಲವೊಂದಕ್ಕೆ ಆಧಾರ್ ನಂಬರ್ ಲಿಂಕ್ ಆಗಿದೆ. ಒಂದು ಸಲ ಇವೆರಡು ಲಿಂಕ್ ಆದ್ರೆ, ಎರಡು ಮರ್ಜ್ ಆದಾಗ ಕೆಲವೊಂದು ಪ್ರಾಪರ್ಟಿಗಳು, ಸೇ ಎಕ್ಸಾಂಪಲ್ ಎರಡು ಪ್ರಾಪರ್ಟಿನಲ್ಲಿ ಒಂದು ಪ್ರಾಪರ್ಟಿ ಆಧಾರ್ ಮೂಲಕ ಇನ್ನೊಂದು ಪ್ರಾಪರ್ಟಿ ಪ್ಯಾನ್ ಹಳೆ ಇದಾಗಿದ್ರಿಂದ ಲೆಕ್ಕ ಸಿಕ್ಬಿಡುತ್ತೆ ಎರಡು ಅಂತ. ಇದು ಒಂದು ಫ್ಯಾಂಟಾಸ್ಟಿಕ್ ಇನಿಷಿಯೇಟಿವ್. ಬಟ್ ಏನಾಗಿದೆ, ನಮ್ಮ ಸಿಸ್ಟಮ್ ಅಲ್ಲಿ ಈಗ ಡಿಫ್ರೆಂಟ್ ಗವರ್ಮೆಂಟ್ ಏಜೆನ್ಸಿಗಳು ಮಾಡಿರೋದ್ರಿಂದ ಇದನ್ನ ಕೆಲವೊಂದ್ ಕಡೆ ಕೆಲವೊಂದು ಗೊಂದಲಗಳಿದೆ. ಎಕ್ಸಾಂಪಲ್, ನಂದು ನಿತಿನ್ ಮಹಾದೇವಪ್ಪ ಅಂತ ಸಿಂಪಲ್ ಆಗಿದೆ, ಕ್ಲಿಯರ್ ಆಗಿದೆ. ನನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು, ಒಂದ್ರಲ್ಲಿ NITAN ಅಂತ ಬಂತು, ಇನ್ನೊಂದ್ರಲ್ಲಿ NITHAN ಅಂತ ಬಂತು. ಸುಮ್ನೆ ಪ್ರಾಕ್ಟಿಕಲಿ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೋಸ್ಕರ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ. ಇದೇ ತರ ಕೆಲವೊಂದು ಸಿನಾರಿಯೋಗಳಲ್ಲಿ ನೇಮ್ಗಳೇ ವ್ಯತ್ಯಾಸ ಬಂದ್ಬಿಟ್ಟಿದೆ. ಈಗ ಏನಾಗ್ತಾ ಇದೆ, ಪ್ಯಾನ್ ನಂಬರ್ ಅಲ್ಲಿ ಏನಾಗಿದೆ, ತಂದೆ ಹೆಸರುಗಳು ಹಾಕೋತಾ ಇದ್ರು. ಒಂದು ಹೆಣ್ಮಗಳದೇನೆ ತಂದೆ ಹೆಸರು ಹಾಕೊಂತ ಇದ್ರು, ಮದುವೆ ಆದ್ಮೇಲೆ ಗಂಡನ ಹೆಸರ ಮೇಲೆ ಆಧಾರ್ ಬಂದ್ಬಿಟ್ಟಿದೆ. ಯು ಗಾಟ್ ಮೈ ಪಾಯಿಂಟ್? ಎರಡನ್ನು ಲಿಂಕ್ ಮಾಡ್ಲಿಕ್ಕೆ ಹೋದಾಗ, ಆ ನೇಮ್ ಅನ್ನ ಮ್ಯಾಚ್ ಮಾಡ್ಲಿಕ್ಕೆ ಹೋದಾಗ, ಒಂದು ಸೇ ಎಕ್ಸಾಂಪಲ್ ತಂದೆ ಹೆಸರು ಕುಮಾರ್ ಅಂತ ಇರುತ್ತೆ, ಗಂಡನ ಹೆಸರು ಏನೋ ಸುರೇಶ್ ಅಂತ ಇರುತ್ತೆ, ಏನೋ ಹುಡುಗಿ ಹೆಸರು ಕುಮಾರ್ ಅಂತ ಪ್ಯಾನ್ ಅಲ್ಲಿ ಇರುತ್ತೆ, ಇಲ್ಲಿ ಗಂಡನ ಹೆಸರು ಇದ್ರಲ್ಲಿ ಬಂದ್ಬಿಡುತ್ತೆ ಆಧಾರ್ ಅಲ್ಲಿ. ಅವಾಗ ಏನಾಗಿದೆ, ಇಂತಹ ಕೇಸ್ಗಳಲ್ಲಿ ಆ ಸಿಸ್ಟಮ್ ಅಕ್ಸೆಪ್ಟ್ ಮಾಡ್ಕೊಂತಾ ಇಲ್ಲ. ಈ ಗೊಂದಲನ ಸರ್ಕಾರ ಅಥವಾ ಈ ಏಜೆನ್ಸಿಗಳಿದೆಯಲ್ಲ ಅವ್ರಗಳೇ ಕ್ಲಿಯರ್ ಮಾಡಬೇಕು. ಬಹಳ ಡಿಫಿಕಲ್ಟಿ ಇದೆ ಇದನ್ನ. ಏನಾಗುತ್ತೆ, ಸಿಂಪಲ್ ಬೋತ್ ನೇಮ್ಸ್ ಆರ್ ನಾಟ್ ಮ್ಯಾಚಿಂಗ್ ಅಂದ್ಬಿಟ್ಟು ಒಂದು ಎರರ್ ಥ್ರೋ ಮಾಡ್ಕೊಡ್ತೀವಿ, ಮಿಸ್ಮ್ಯಾಚ್ ಇನ್ ದ ನೇಮ್ ಅಂತ. ಅವಾಗ ಏನು ಪಾಪ, ಇದು ಡೆಡ್ ಲೈನ್ 31st March, ಈ ಟೆನ್ಷನ್ ಗಳಲ್ಲಿ ಒದ್ದಾಡ್ತಾ ಇರ್ತಾರೆ. ಹೌ ಟು ಸಾಲ್ವ್ ದಿಸ್? ಇದಕ್ಕೆ ಗವರ್ನಮೆಂಟ್ ಮುಂದೆ ಬರಬೇಕು. ಎಸ್, ಅದರಲ್ಲೂ ಏನು ಅಂದ್ರೆ, ನಮ್ಮವರು ಗಡ್ಡದ ಬೆಂಕಿ ಹತ್ತದಾಗ್ಲೇನೆ ಬಾವಿ ತೋಡೋದು ಅಂತಕ್ಕಂತ ನೇಚರ್ ಅವರು, ಇವೆಲ್ಲ ಬಿಸಿ ನಮ್ಗೆ ಇದನ್ನ ಜನವರಿನಲ್ಲಿ ಹೇಳಲಿ, ಲಾಸ್ಟ್ ಜನವರಿನಲ್ಲಿ ಹೇಳಿ, ಲಾಸ್ಟ್ ವೀಕ್, ಲಾಸ್ಟ್ 2-3 days ಅಲ್ಲೇ ಎಲ್ಲರಿಗೂ ಬಿಸಿ ಬರೋದು, ಇನ್ಕ್ಲೂಡಿಂಗ್ ಮೀಡಿಯಾದಲ್ಲಿ. ಐ ಆಮ್ ಸಾರಿ, ನಾನು ನಿಮಗೆ ಹೇಳ್ತಾ ಇಲ್ಲ, ಎಲ್ಲ ಬಿಸಿ ಆಗೋದು ಲಾಸ್ಟ್ ಮಿನಿಟ್ ಅಲ್ಲೇ. ಓಕೆ, ಅವಾಗ ಏನಾಗುತ್ತೆ, ಲಾಸ್ಟ್ ಮಿನಿಟ್ ಅಲ್ಲಿ ಪ್ಯಾನಿಕ್ ಆಗಿ ಈ ರಶ್ ಆಗ್ಬೋದು, ಟ್ರಾಫಿಕ್ ಜಾಸ್ತಿ ಆಗ್ಬೋದು, ಇನ್ ಸರ್ವರ್ ಗಳಲ್ಲಿ ದೇರ್ ಆರ್ ವೇರಿಯಸ್ ಪ್ರಾಬ್ಲಮ್ಸ್. ಇದ್ರಿಂದ ಒಂದ್ 3 months ಎಕ್ಸ್ಟೆನ್ಷನ್ ಕೊಟ್ಟಿರೋದು ಅಂತ ಏನು ಸರ್ಕಾರಕ್ಕೂ ತೊಂದರೆ ಆಗೋದಿಲ್ಲ, ಬಟ್ ಇದು ಒನ್ಸ್ ಫಾರ್ ಆಲ್ ಆಗ್ಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 crore+ ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.